ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಶಂಕರ್ಪಾಳೆ. ಶಂಕರ್ಪಾಳೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೆಯದಾಗಿ 1 ಕಪ್ ಮೈದಾ ಹಿಟ್ಟು, 1 ಕಪ್ ಸಕ್ಕರೆ, 1 ಕಪ್ ತುಪ್ಪ, 1 ಕಪ್ ಹಾಲು. ಕರೆಯಲು ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಶಂಕರ್ಪಾಳೆ ಮಾಡುವ ವಿಧಾನ: ಮೊದಲಿಗೆ 1 ಪಾತ್ರೆಯಲ್ಲಿ 1 ಕಪ್ ಸಕ್ಕರೆಯನ್ನು ಹಾಕಿ, 1 ಕಪ್ ಹಾಲನ್ನು ಹಾಕಿ, 1 ಕಪ್ ತುಪ್ಪವನ್ನು ಹಾಕಿ ಸಕ್ಕರೆ ಕರಗುವವರೆಗೆ ಬಿಸಿ ಮಾಡಿಕೊಳ್ಳಿ. ಸಕ್ಕರೆ ಕರಗಿದ ನಂತರ ತಣ್ಣಗಾಗಲು ಬಿಡಿ. ಈಗ 1 ತಟ್ಟೆಯಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ಹಾಕಿ ಮುಂಚೆ ತಯಾರಿಸಿಟ್ಟಂಥ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಹಾಕುತ್ತಾ ಚೆನ್ನಾಗಿ ನಾದಿಕೊಳ್ಳಿ. ನಾನು ತೋರಿಸಿರುವ ಮಿಶ್ರಣಕ್ಕೆ 2 ಕಪ್ ಹಿಟ್ಟು ಬೇಕಾಗುತ್ತದೆ. ನಾನು 1 ಕಪ್ ಹಿಟ್ಟನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಈ ರೀತಿ ಚಪಾತಿ ಹಿಟ್ಟಿನ ಹದ ಬರುವವರೆಗೆ ನಾದಿಕೊಳ್ಳಿ. ಈಗ ಮುಂಚೆ ತಯಾರಿಸಿಟ್ಟಿರುವ ಹಿಟ್ಟನ್ನು ತೆಗೆದುಕೊಂಡು ಚಪಾತಿ ಆಕಾರದಲ್ಲಿ ಸ್ವಲ್ಪ ದಪ್ಪಗೆ ಲಟ್ಟಿಸಿಕೊಳ್ಳಿ. ಈಗ ಶಂಕರ್ಪಾಳೆ ಆಕಾರದಲ್ಲಿ ಕಟ್ ಮಾಡಿ 1 ಪೀಸುಗಳನ್ನಾಗಿ ಎತ್ತಿಟ್ಟುಕೊಳ್ಳಿ. ಈಗ 1 ಪಾತ್ರೆಯಲ್ಲಿ ಕರೆಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಮುಂಚೆ ಕಟ್ ಮಾಡಿಟ್ಟಿರುವ ಪೀಸನ್ನು 1 ಎಣ್ಣೆಯಲ್ಲಿ ಬಿಡಿ. ಎರಡೂ ಬದಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿ ತೆಗೆದರೆ ರುಚಿ ರುಚಿಯಾಗಿರುವಂಥ ಶಂಕರ್ಪಾಳೆ ಸವಿಯಲು ರೆಡಿ. ಶಂಕರ್ಪಾಳೆ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.